ವೀಕ್ಷಕರೇ, ಇದು ಸುದ್ದಿ ಸುತ್ತ ಚಾನಲ್. ನಾವು ಈ ದಿನ ಶಿವರಾತ್ರಿ ಅಂದರೇನು, ಶಿವರಾತ್ರಿಯ ಮಹತ್ವವೇನು ಅನ್ನೋದನ್ನ ತಿಳಿಯೋಣ. ಶಿವರಾತ್ರಿಯಲ್ಲಿ ಎರಡು ಪ್ರಕಾರಗಳು. ಒಂದು ಮಾಸ ಶಿವರಾತ್ರಿ, ಅಂದರೆ ಪ್ರತಿ ತಿಂಗಳಿನ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಮಾಡುವ ಆಚರಣೆ. ಇನ್ನೊಂದು ಮಹಾಶಿವರಾತ್ರಿ, ಅಂದರೆ ವರ್ಷಕ್ಕೊಮ್ಮೆ ಎಲ್ಲರೂ ಆಚರಿಸುವ ಹಬ್ಬ. ಮಹಾಶಿವರಾತ್ರಿ ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಆಚರಿಸುವ ಹಬ್ಬ. ಶಿವರಾತ್ರಿಯ ದಿನದಂದು ಉಪವಾಸವಿದ್ದು ರಾತ್ರಿಯಿಡೀ ಜಾಗರಣೆಯನ್ನು ಮಾಡಿ ಧ್ಯಾನ, ಭಜನೆ, ಪುರಾಣ, ಶ್ಲೋಕ ಪಠಿಸುತ್ತಾ ಶಿವನನ್ನು ಸ್ಮರಿಸುವುದು. ನಂತರ ಮರುದಿನ ಆಹಾರ ಸೇವನೆಯಿಂದ ಈ ಹಬ್ಬದ ಆಚರಣೆಯನ್ನು ಕೊನೆಗೊಳಿಸಬಹುದು. ಸರ್ವಶಕ್ತ ಈಶ್ವರ 365 ದಿನವೂ ಭೂಲೋಕದ ಜೀವರಾಶಿಗಳನ್ನು ರಕ್ಷಿಸುತ್ತಾನೆ. ಹಗಲಿರುಳು ಕಣ್ಣಿನ ರೆಪ್ಪೆ ಮುಚ್ಚದೆ ಜೀವ ಸಂಕಲವನ್ನು ಕಾಪಾಡುತ್ತಾನೆ. ವರ್ಷದಲ್ಲಿ ಒಂದು ದಿನದ ರಾತ್ರಿ ಮಾತ್ರ ಮುಕ್ಕಣ್ಣ ಕಣ್ಣು ಮುಚ್ಚಿ ನಿದ್ರಿಸಿ ವಿಶ್ರಾಂತಿ ಪಡೆಯುತ್ತಾನೆ. ಈ ವೇಳೆ ನಾವು ಎಚ್ಚರ ಇದ್ದು ಆತನನ್ನು ಸ್ಮರಿಸಬೇಕು. ಹಿಂದೂ ಧರ್ಮ ವೈಚಾರಿಕತೆಯೊಂದಿಗೆ ಬೆಳೆದು ಬಂದ ಧರ್ಮ. ಇಲ್ಲಿ ಶಿವ ನಿದ್ರಿಸುತ್ತಾನೆಯೇ ಎಂಬ ಪ್ರಶ್ನೆ ಬರಬಹುದು. ಆದರೆ ಇದು ಭಕ್ತ ಹಾಗೂ ಭಗವಂತನ ನಡುವಿನ ಆತ್ಮೀಯವಾದ ಸಂಬಂಧದ ಸಂಕೇತ. ಭಕ್ತರ ಮೇಲೆ ಅತಿಯಾದ ಪ್ರೀತಿ ಹೊಂದಿರುವ ಭಗವಂತ ಶಿವಭಕ್ತರಿಗೆ ಬೇಗ ಒಲಿದು ಹಿಂದೆ ಮುಂದೆ ನೋಡದೇ ಏನನ್ನು ಬೇಕಾದರೂ ಕರುಣಿಸುವವರು. ಆತನಿಗೆ ವಿಶ್ರಾಂತಿ ನೀಡಿ ಮತ್ತಷ್ಟು ಪ್ರಸನ್ನಗೊಳಿಸುವ ಭಕ್ತರ ಪ್ರಯತ್ನವಿದು ಅನ್ನಬಹುದೇನೋ. ಶಿವರಾತ್ರಿಯಂದು ಉಪವಾಸ ಬಿರುವುದು ವಾಡಿಕೆ. ಕೆಲವರು ಅನ್ನದ ಬದಲು ಚಪಾತಿ, ಉಪ್ಪಿಟ್ಟು, ರಾಗಿ ಮುದ್ದೆ ಮೊದಲಾದವುಗಳನ್ನು ಹೊಟ್ಟೆ ತುಂಬ ತಿಂದು ತೇಗುವುದು ಸರಿಯಾದ ಕ್ರಮವಲ್ಲ. ಉಪವಾಸದಲ್ಲಿ ಮೂರು ವಿಧ: ಒಂದು ನಿರಾಹಾರ, ಎರಡು ಫಲಾಹಾರ, ಮೂರು ಉಪಾಹಾರ. ನಿರಾಹಾರ ಅಂದರೆ ನೀರನ್ನೂ ಕುಡಿಯದೆ ಮಾಡುವ ಉಪವಾಸ. ಫಲಾಹಾರ ಎಂದರೆ ಹಣ್ಣುಗಳನ್ನು ಮಾತ್ರ ಸೇವಿಸುವುದು. ಉಪಾಹಾರ ಎಂದರೆ ಉಪ್ಪಿಟ್ಟು, ಚಪಾತಿ, ಮುದ್ದೆ, ಧಾನ್ಯದಿಂದ ಮಾಡಿದ ಆಹಾರವನ್ನು ಸ್ವಲ್ಪ ಸೇವಿಸುವುದು. ಉಪವಾಸದ ಆಚರಣೆ ಅವರವರ ಸಾಮರ್ಥ್ಯಕ್ಕೆ ಬಿಟ್ಟದ್ದು. ಈ ವರ್ಷ ಶಿವರಾತ್ರಿಯು ಮಾರ್ಚ್ ತಿಂಗಳು 11 ದಿನ ಬರಲಿದೆ. ಶಿವನು ಲೋಕಕ್ಕೆ ಬಂದಿರುವ ಕಂಟಕ ಕರೋನವನ್ನು ಸುಟ್ಟು ಭಸ್ಮ ಮಾಡಿ ನೆಮ್ಮದಿಯ ಜೀವನ ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಶಿವಾರ್ಪಣಮಸ್ತು.